ಮಳವಳ್ಳಿ ತಾಲೂಕಿನ ಬಿಳಿ ಜಗಲಿ ಮೂಳೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 18 ವರ್ಷಗಳಿಂದ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದ ನರಸಿಂಹಯ್ಯ ಹಾಗೂ ಇದೇ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಯಾಗಿರುವ ಸಿದ್ದಲಿಂಗ ಸ್ವಾಮಿಯರವರುಗಳಿಗೆ ಇಂದು ಶಾಲಾ ಮತ್ತು ಗ್ರಾಮಸ್ಥರ ವತಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಜರುಗಿತು. ಶಿಕ್ಷಣ ತಜ್ಞರು ಮತ್ತು ಮಾರ್ಗದರ್ಶಕರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರು ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಹಾಗೂ ಮಾದರಿ ಮಾಡಿ ತೋರಿಸಬೇಕು. ಜೊತೆಗೆ ಸಮುದಾಯದ ಸಹಕಾರ ಮುಖ್ಯವಾಗಿದ್ದು ಈ ಶಾಲೆಯ ಸಮುದಾಯ ಮತ್ತು ದಾನಿಗಳು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಸರ್ಕಾರಿ ಶಾಲೆಗಳು ಗ್ರಾಮಕ್ಕೆ ಒಂದು ಆಸ್ತಿ ಇದ್ದಂತೆ. ನಮ್ಮ ಶಾಲೆ ನಮ್ಮೂರ ಶಾಲೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಿ ಹಾಗೂ ಕಳೆದ 18 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ನರಸಿಂಹಯ್ಯ ಹಾಗೂ CRP ಆಗಿ ವರ್ಗಾವಣೆಗೊಳ್ಳುತ್ತಿರುವ ಇಬ್ಬರು ಶಿಕ್ಷಕರಿಗೂ ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು. ಮತ್ತೆ ಮಾದರಿ ಮಾಡಿ ತೋರಿಸಬೇಕು, ಯಾಕಂದ್ರೆ ಸರ್ಕಾರದ ಬಂಡವಾಳ ಇದೆ, ಆಮೇಲೆ ಸಮುದಾಯದ ಸಹಕಾರ ಇದೆ, ಆಮೇಲೆ ಸಮುದಾಯನ ಅನೇಕ ರೀತಿಯ ಕೊಡುಗೆಗಳು ಕೊಟ್ಟಿದೆ. ಹಾಳಾಗ್ಬಾರ್ದು, ನಮ್ಮ ಶಾಲೆಗಳು ಇವತ್ತು ನಮ್ಮ ಆಸ್ತಿ, ನಮ್ಮ ಗ್ರಾಮದ ಇದೊಂದು ಆಸ್ತಿ, ನಮ್ಮ ಶಾಲೆ ನಮ್ಮೂರ ಶಾಲೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಒಂದು ಸಂದರ್ಭ ಆಗ್ಬೇಕು. ಅದು ಬಿಟ್ಟು ನಾವು ಖಾಸಗಿ ಶಾಲೆ ಕಡೆ ಹೋಗ್ತೀವಿ, ಸರ್ಕಾರದ ನೀತಿ ಏನೋ ಇದೆ ಅದು ನಮಗೆ ಉಪಯೋಗ ಇಲ್ಲ. ಇದಾದ್ಮೇಲೆ ನಮ್ದು KPS ಶಾಲೆಗಳಿದೆ, ಆದರ್ಶ ಶಾಲೆಗಳು ಮಾಡಿದೀವಿ. ಇವೆಲ್ಲ ಏನಕ್ಕೆ ನಾವು ಮಾಡಿದೀವಿ ಅಂದ್ರೆ, ಮಕ್ಕಳಿಗೆ ಕಲಿಕಾ ಗುಣಮಟ್ಟ ಸಿಗ್ಬೇಕು ಮತ್ತೆ ಖಾತ್ರಿ ಹಾಕಿ ಕಲಿಕೆನಲ್ಲಿ ನಮ್ಮ ಶಾಲೆಗೆ ಸೇರಿದ್ರೆ ಮಗು ಇದು ಕಲಿತೆ ಕಲಿಯತ್ತೆ ಅಂತ ಆತ್ಮವಿಶ್ವಾಸದಿಂದ ಹೇಳುವ ಶಿಕ್ಷಕರು ಬೇಕು, SDMC ಅವ್ರು ಬೇಕು. ಸೊ ದಯಮಾಡಿ ಅದನ್ನ ತಾವೆಲ್ಲ ಯಾಕಂದ್ರೆ ಈ SDMCಗಳು ಬಂದು ಸಮುದಾಯದಂತ ಶಾಲೆ ಆಗ್ಲಿಕ್ಕೆ ನಾನು ಒಬ್ಬ ಮುಖ್ಯ ಕಾರಣ. ಈ ಸರ್ಕಾರದಲ್ಲಿ 1998 ನಾವು ಮಾಡ್ತಾನೆ ಇದೀವಿ ಅದನ್ನ. ಈಗ ಶಾಲೆ ಅಂತ ಸಮುದಾಯ ಬರಬೇಕು, ಆಯ್ತಾ? ಸಮುದಾಯದಂತ ಶಾಲೆ ಹೊರಟೋಗಿದೆ, ಈಗ ಶಾಲೆ ಅಂತ ಸಮುದಾಯ ರಿವರ್ಸ್ ಟ್ರೆಂಡ್ ಆಗ್ಬೇಕು. ಅದಕ್ಕೆ ಬೇಕಾಗಿರೋದು ಒಂದು ಮನೋಧೈರ್ಯ, ಮನಸ್ಸು. SDMC ಅಧ್ಯಕ್ಷರು ತುಂಬಾ ಪ್ರೋ ಸ್ಕೂಲ್ ಇದೆ ಕೆಲಸ. ಯಾಕಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗೋದು ಎರಡನೇ, ಕಲಿಕೆಗಿಂತ ಜಾಸ್ತಿ ಅವ್ರಿಗೆ ಇಷ್ಟ ಆಗೋದು ಒಂದು ಸ್ಪೋರ್ಟ್ಸ್. ಇಲ್ಲಾಂದ್ರೆ ಆ ಶಾಲೆನಲ್ಲಿ ಡ್ಯಾನ್ಸ್, ನಾಟಕನೋ ಈ ತರದ ಪೂರಕ ಚಟುವಟಿಕೆಗಳಿದ್ರೆ ಮಾತ್ರ ಮಕ್ಕಳನ್ನ ಬರ್ತಾರೆ. ನಾನು ಕೃಷ್ಣಮೂರ್ತಿಯವ್ರನ್ನ ನಾವು 35 ವರ್ಷದಿಂದ ಬಲ್ಲೆ. ನಾನು ಅವ್ರು ಆಯ್ಕೆ ಮಾಡ್ಕೊಳ್ತಾ ಇದ್ದ ನಲಿಕಲಿ ಶಾಲೆ, ಅವ್ರ ನಲಿಕಲಿ ತರಗತಿಯ ಎಕ್ಸ್ಪರ್ಟ್ ಟೀಚರ್, ಆಯ್ತಾ? ಅದಕ್ಕೆ ಸಾಥ್ ಸಿಕ್ಕಿರೋರಂದ್ರೆ ನಮ್ಮ ನರಸಿಂಹಯ್ಯ. ಯಾಕಂದ್ರೆ ಕ್ರೀಡೆ ಮುಖಾಂತರ ಮಕ್ಕಳಿಗೆ ಒಂದು ಮನೋಕಲಿಕೆಗೆ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಸೊ ಇವೆರಡರಿಂದ ಅವೆರಡು ಈ ಶಾಲೆಯಲ್ಲಿ ಇದ್ದಿದ್ರಿಂದಾಗಿ ನಮ್ಮ ಶೈಕ್ಷಣಿಕ ಕಲಿಕೆಗಳಲ್ಲಿ ಮಕ್ಕಳು ಚೆನ್ನಾಗಿ ಭಾಗಿಯಾಗ್ತಾರೆ. ಅನೇಕ ಶಾಲೆಗಳಲ್ಲಿ ನಾವು ಏನು ನೋಡ್ತಾ ಇದೀವಿ ಅಂದ್ರೆ ಈ ಆಟಗಳೇ ಕಡಿಮೆ ಆಗೋದು, ಮತ್ತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಡಿಮೆ ಆಗೋದು, ಮಕ್ಕಳೆಲ್ಲ ಹಿಂದೆ ಇರೋದು ನಾವು ನೋಡ್ತಾ ಇದ್ದೀವಿ. ಅವ್ರ ಅಂತರ್ ಸಂಬಂಧಗಳು ವೀಕ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅಣ್ಣ ತಮ್ಮ ಅಕ್ಕ ತಂಗಿ ಭಾವನೆಗಳು ಅವ್ರಲ್ಲಿ ಬರಬೇಕು ಅಂದ್ರೆ ಈ ಕ್ರೀಡೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ಚೆನ್ನಾಗಬೇಕು. ಬೀಳ್ಕೊಡುಗೆ ಸ್ವೀಕರಿಸಿ ಬಳಿಕ ಮಾತನಾಡಿದ ನರಸಿಂಹಯ್ಯ ಹಾಗೂ ಸಿದ್ದಲಿಂಗ ಸ್ವಾಮಿ, ಗ್ರಾಮಸ್ಥರು ಹಾಗೂ ಶಿಕ್ಷಕ ವೃಂದದ ಸಹಕಾರದಿಂದ ಇಂದು ಮೆಚ್ಚಿನ ಶಿಕ್ಷಕರಾಗಿ ನಿವೃತ್ತಿ ಹೊಂದುತ್ತಿದ್ದೇವೆ. ಇಲಾಖೆಯ ನಿಯಮದಂತೆ ನಿವೃತ್ತಿ, ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತೆ ಶಾಲೆಗೆ ಬಂದು ಪಾಠ ಮಾಡುತ್ತೇನೆಂದು, ಈ ಬೀಳ್ಕೊಡುಗೆ ಸಮಾರಂಭವನ್ನು ನನ್ನ ಜೀವನ ಪೂರ್ತಿ ಮರೆಯಲಾಗುವುದಿಲ್ಲ ಎಂದು ತಿಳಿಸಿದರು. ಇದೇ ಶಾಲೆಯಲ್ಲಿ ಈ ವರ್ಷ ತುಂಬಿಸಿ ನಾನು ನಿವೃತ್ತಿಯ ಹೊಂದಿನಿ. ಖುಷಿಪಟ್ಟು ನಾನು ಈ ಒಂದು ವರ್ಗಾವಣೆಯನ್ನು ತಗೊಂಡು ಅನಿವಾರ್ಯ ಕಾರಣಗಳಿಂದ ನಾನು ಈ ಒಂದು ವರ್ಗಾವಣೆಯನ್ನು ತೆಗೆದುಕೊಳ್ಬೇಕಾದ ಸಂದರ್ಭ ಬಂತು. ಇದಕ್ಕೂ ಮೊದಲು ಬಾಲಕಿಯರು ಕಳಸ ಹಿಡಿದು ಗಣ್ಯರನ್ನು ವೇದಿಕೆಗೆ ಕರೆತಂದರು. ಗ್ರಾಮದಲ್ಲಿ ದಾರಿ ಉದ್ದಕ್ಕೂ ಹಸಿರು ಮಾವಿನ ತೋರಣ, ಬಾಳೆಕಂಬ ಕಟ್ಟಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಈ ವೇಳೆ ಮುಖ್ಯ ಶಿಕ್ಷಕರಾದ ಕೃಷ್ಣಮೂರ್ತಿ, SDMC ಅಧ್ಯಕ್ಷರಾದ ಕುಮಾರಸ್ವಾಮಿ, ಉಪಾಧ್ಯಕ್ಷರಾದ ಬಸವರಾಜು, ಮುಖ್ಯ ಶಿಕ್ಷಕರ ಸಂಘದ ಜಿಲ್ಲಾ ಖಜಾಂಚಿಯಾದ ಚಂದ್ರಶೇಖರಾಚಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.